ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಕಲಿಕಾ ಚೇತರಿಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಲಿಕಾ ಹಾಳೆ ಹನ್ನೆರಡು ಕಲಿಕಾ ಹಾಳೆ ಹನ್ನೆರಡರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕಲಿಕಾ ಹಾಳೆ ಹನ್ನೆರಡು ಎಂಟನೇ ತರಗತಿ ಸಮಾಜ ವಿಜ್ಞಾನ ಚಟುವಟಿಕೆ ಒಂದು ಹೊಸ ಮತಗಳು ಉದಯವಾಗಲು ಕಾರಣಗಳೇನು ಆಲೋಚಿಸಿ ಪಠ್ಯಪುಸ್ತಕದ ಅಥವಾ ಶಿಕ್ಷಕರ ಸಹಾಯದಿಂದ ಕಾರಣಗಳನ್ನು ಪಟ್ಟಿ ಮಾಡಿ ತರಗತಿಯಲ್ಲಿ ಚರ್ಚೆ ಮಾಡಿ ಉತ್ತರವನ್ನು ನೋಡೋಣ ಹೊಸ ಮತಗಳು ಉದಯವಾಗಲು ಕಾರಣಗಳು ವೇದ ಧರ್ಮದ ಬದಲಾವಣೆಗಳು ದುಬಾರಿ ಯಜ್ಞ ಯಾಗಾದಿಗಳು ಮಂತ್ರ ತಂತ್ರಗಳಲ್ಲಿ ನಂಬಿಕೆ ಬ್ರಾಹ್ಮಣರ ಶ್ರೇಷ್ಠತೆ ಬ್ರಾಹ್ಮಣರ ಶ್ರೇಷ್ಠತೆ ಜಾತಿ ಪದ್ಧತಿ ದುಬಾರಿ ಧರ್ಮ ಕಠಿಣ ಭಾಷೆ ಅಂದರೆ ಸಂಸ್ಕೃತ ಭಾಷೆನ ಬಳಸ್ತಾ ಇದಾಗ ಮುಕ್ತಿ ಸಾಧನೆಯ ಮಾರ್ಗಗಳು ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವೆ ದ್ವೇಷ ಆರ್ಥಿಕ ಕಾರಣಗಳು ಅತಿಯಾದ ಪ್ರಾಣಿ ಹಿಂಸೆ ಕಬ್ಬಿನದ ಆಯುಧಗಳ ಬಳಕೆ ಕಬ್ಬಿನದ ಆಯುಧಗಳ ಬಳಕೆ ಈ ಎಲ್ಲ ಕಾರಣಗಳಿಂದಾಗಿ ಹೊಸ ಧರ್ಮಗಳು ಉದಯವಾದವು ನೆಕ್ಸ್ಟ್ ವನ್ ಚಟುವಟಿಕೆ ಎರಡು ಪಠ್ಯಪುಸ್ತಕದ ಸಹಾಯವನ್ನು ಪಡೆದುಕೊಂಡು ಬೌದ್ಧ ಮತದ ಆರ್ಯ ಸತ್ಯಗಳನ್ನು ತಿಳಿದು ಅರ್ಥ ಮಾಡಿಕೊಂಡು ಬರೀವೀರ ಅನಂತರ ಪ್ರತಿಯೊಂದು ಅಂಶದ ಬಗ್ಗೆ ತರಗತಿಯಲ್ಲಿ ಚರ್ಚಿಸಿ ಪಠ್ಯಪುಸ್ತಕದ ಸಹಾಯದಿಂದ ಈ ಬೌದ್ಧಮತದ ಆರ್ಯ ಸತ್ಯಗಳನ್ನು ನೋಡೋಣ ಬೌದ್ಧ ಮತದ ಆರ್ಯ ಸತ್ಯಗಳು ಪ್ರಪಂಚವು ದುಃಖದಿಂದ ಕೂಡಿದೆ ಆಸೆಯೇ ದುಃಖಕ್ಕೆ ಕಾರಣ ಆಸೆಯನ್ನು ತ್ಯಜಿಸಿದರೆ ದುಃಖ ನಿವಾರಣೆಯಾಗುವುದು ದುಃಖ ನಿವಾರಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸುವುದು ದುಃಖ ನಿವಾರಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸುವುದು ಇವೆಲ್ಲವೂ ಬೌದ್ಧಮತದ ಆರ್ಯ ಸತ್ಯಗಳು ಬೌದ್ಧಮತದ ಆರ್ಯ ಸತ್ಯಗಳು ಓಕೆ ಮೂರನೇ ಚಟುವಟಿಕೆಗೆ ಹೋಗೋಣ ವೃದ್ಧರಿಗೆ ಅಥವಾ ಹಿರಿಯ ವಯಸ್ಕರಿಗೆ ದಿನನಿತ್ಯ ಜೀವನದಲ್ಲಿ ನೀವು ಮಕ್ಕಳಾಗಿ ಮಾಡಬಹುದಾದ ಸಹಾಯವನ್ನು ಗುರುತಿಸಿ ಬರೆಯಿರಿ ಹಾಗೆ ಸಹಾಯ ಮಾಡುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ ನೀವೇನೇನು ವೃದ್ಧರಿಗೆ ಹಿರಿಯರಿಗೆ ಸಹಾಯ ಮಾಡಿದ್ದೀರಿ ಆ ಸಹಾಯವನ್ನು ಹಾಗೆ ಆ ಸಹಾಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ ಹಿರಿಯರಿಗೆ ಗೌರವ ನೀಡುವುದು ರಸ್ತೆ ದಾಟಲು ಸಹಾಯ ಮಾಡುವುದು ಅಂದರೆ ಹಿರಿಯರು ರಸ್ತೆ ದಾಟಬೇಕಾದರೆ ಅವರಿಗೆ ಸಹಾಯ ಮಾಡುವುದು ಸಾರ್ವಜನಿಕ ಸ್ಥಳಗಳಲ್ಲಿ ಹಿರಿಯರಿಗೆ ಕುಳಿತುಕೊಳ್ಳಲು ಆಸನ ಬಿಟ್ಟುಕೊಡುವುದು ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಸೊ ಅಂಥ ಒಂದು ಸ್ಥಳಗಳಲ್ಲಿ ಅವರಿಗೆ ಅಥವಾ ಬಸ್ಸಲ್ಲಾಗಿರ್ಬೋದು ಆಸನಗಳನ್ನು ಬಿಟ್ಟುಕೊಡೋದು ಅವಶ್ಯಕ ವಸ್ತುಗಳನ್ನು ತಂದುಕೊಡುವುದು ಬ್ಯಾಂಕು ಅಂಚೆ ಕಚೇರಿ ಇತ್ಯಾದಿಗಳಲ್ಲಿ ಸರದಿ ಸಾಲಿನಲ್ಲಿ ನಿಂತಾಗ ಅವರಿಗೆ ಮುಂದೆ ಹೋಗಲು ಅವಕಾಶ ನೀಡುವುದು ಇವತ್ತು ಯಾವುದೇ ಒಂದು ಕೆಲಸಕ್ಕೆ ಬ್ಯಾಂಕಲ್ಲಿ ಲೈನ್ ಹಚ್ಚಿರ್ತಾರೆ ಸೊ ಕೌಂಟರ್ಗೆ ಆನಂತರ ಅಂಚೆ ಕಚೇರಿಲಿ ಕೂಡ ಹಾಗೆ ಸರದಿ ಇರುತ್ತೆ ಸೊ ಅಂತಹ ಒಂದು ಸಮಯದಲ್ಲಿ ಅವರೇನಾದರೂ ಹಿರಿಯರು ಬಂದರೆ ಅವರಿಗೆ ಮುಂದೆ ಹೋಗಲಿಕ್ಕೆ ಅವಕಾಶ ಕೊಡುವುದು ಆ ಸರದಿ ಸಾಲಿನಲ್ಲಿ ಅವರಿಗೆ ಮೊದಲು ಹೋಗಿ ನಿಂತ್ಕೊಳ್ಳಿಕ್ಕೆ ಅಂದರೆ ಮುಂದೆ ಹೋಗಿ ನಿಂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವುದು ಚಟುವಟಿಕೆ ನಾಲ್ಕು ಕಿಸಾ ಗೌತಮಿ ನಾಟಕವನ್ನು ನಿಮ್ಮ ತರಗತಿಯಲ್ಲಿ ಅಭಿನಯಿಸಿ ಅನಂತರ ಚರ್ಚಿಸಿರಿ ಸೊ ಅದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾವಿವಾಗ ನೋಡೋಣ ಗೌತಮಿಯ ಪ್ರೀತಿಯ ಮಗು ಸಾವನ್ನಪ್ಪಿತ್ತು ಆಗ ಅವಳೆಷ್ಟು ದುಃಖಿತಳಾಗಿದ್ದಳೆಂದರೆ ಮಗುವಿನ ಮೃತದೇಹವನ್ನು ಹೊತ್ತುಕೊಂಡು ಬೀದಿ ಬೀದಿಗಳಲ್ಲಿ ತನ್ನ ಮಗುವಿಗೆ ಮರುಜೀವ ನೀಡಿರೆಂದು ಅಲೆದಾಡುತ್ತಿದ್ದಳು ಇದನ್ನು ಕಂಡು ಮನಸ್ಸು ಕರಗಿದ ಓರ್ವನು ಅವಳನ್ನು ಬುದ್ಧನೆಡೆಗೆ ಕರೆದೊಯ್ಯುತ್ತಾನೆ ಗೌತಮಿಯ ಸ್ಥಿತಿಯನ್ನು ಕಂಡ ಬುದ್ಧ ನಾನು ನಿನ್ನ ಕಂದನಿಗೆ ಮರುಜೀವ ನೀಡಿವೆ ಆದರೆ ನೀನು ಸಾವಿಲ್ಲದ ಮನೆಯ ಸಾಸುವೆಯನ್ನು ತಂದುಕೊಡು ಎಂದರು ಬುದ್ಧ ಹೇಳ್ತಾನೆ ಅವಳಿಗೆ ನಾನು ನಿನ್ನ ಕಂದನಿಗೆ ಮರುಜೀವ ನೀಡುವೆ ಆದರೆ ನೀನು ಸಾವಿಲ್ಲದ ಮನೆಯ ಸಾಸುವೆಯನ್ನು ತಂದುಕೊಡು ಎಂದರು ಅಂದರೆ ಬುದ್ಧ ಆ ಒಂದು ಕಿಸಾ ಗೌತಮಿಗೆ ಈ ಮಾತನ್ನು ಹೇಳ್ತಾರೆ ಅಂದರೆ ಕಿಸಾಗೋತಮಿ ತನ್ನ ಏನು ಮೃತ ಆಗಿರುತ್ತಲ್ಲ ಸೊ ಆ ಮಗುವನ್ನು ತೆಗೆದುಕೊಂಡು ಬುದ್ಧನ ಬಳಿ ಹೋದಾಗ ಬುದ್ಧ ಏನು ಮಾಡ್ತಾನ ಅಂತಂದರೆ ಅವಳ ಆ ಸ್ಥಿತಿಯನ್ನು ಕಂಡು ಈ ಮಾತನ್ನು ಹೇಳ್ತಾನೆ ನಾನು ನಿನ್ನ ಮಗುವನ್ನು ಬದುಕಿಸ್ಕೊಡ್ತೀನಿ ಸೊ ನೀನೇನು ಮಾಡಬೇಕು ಅಂತಂದರೆ ಸಾವಿಲ್ಲದ ಮನೆಯ ಸಾಸಿವೆಯನ್ನು ತೆಗೆದುಕೊಂಡು ಬರಬೇಕು ಅಂತಕೊಂಡು ಅವಳಿಗೆ ಹೇಳ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಅಂತ ನೋಡೋಣ ಭಗವಾನ್ ಬುದ್ಧರ ಈ ಮಾತನ್ನು ಕೇಳಿ ಸಂತಸದಿಂದ ಹಿರಿ ಹಿಗ್ಗಿದ ಗೌತಮಿ ಸಾವಿಲ್ಲದ ಮನೆಯನ್ನು ಹುಡುಕುತ್ತಾ ಊರೆಲ್ಲ ಅಲೆದಾಡಿದಳು ಆದರೆ ಈ ಜಗತ್ತಿನಲ್ಲಿ ಎಲ್ಲಿಯೂ ಸಾವಿಲ್ಲದ ಮನೆಯಿಲ್ಲವೆಂಬ ಸತ್ಯವನ್ನು ಅರಿತು ಹಿಂದಿರುಗಿದಳು ಆ ಕಿಸಾ ಗೌತಮಿ ಸಾವಿಲ್ಲದ ಮನೆಯ ಸಾಸಿವೆಯನ್ನು ಹುಡುಕುತ್ತಾ ಹೋಗ್ತಾಳೆ ಆದರೆ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಸಾವಿಲ್ಲದ ಮನೆಯ ಸಾಸಿವೆ ಇಲ್ಲ ಅನ್ನೋದು ಅವಳಿಗೆ ಗೊತ್ತಾದಾಗ ಅವಳು ಮರಳಿ ಹೋಗ್ತಾಳೆ ಚಟುವಟಿಕೆ ಐದನ್ನು ನೋಡೋಣ ಇಲ್ಲಿ ನಾವು ದಿನನಿತ್ಯ ಮಾಡುವ ಕೆಲವು ಅಭ್ಯಾಸಗಳನ್ನು ಕೊಡಲಾಗಿದೆ ಅವುಗಳಿಗೆ ಮಾಡುತ್ತೇನೆ ಅಥವಾ ಮಾಡುವುದಿಲ್ಲ ಎಂದು ಬರೆದು ಕಾರಣವನ್ನು ಬರೆಯಿರಿ ಎಲ್ಲೊಂದಿಷ್ಟು ದಿನನಿತ್ಯದ ಅಭ್ಯಾಸಗಳನ್ನು ಕೊಟ್ಟಿದ್ದಾರೆ ಸೊ ಅವುಗಳನ್ನು ನೀವು ಮಾಡ್ತೀರೋ ಮಾಡೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಹೋಗಬೇಕು ಮೂರು ಭಾಗ ಮಾಡೋಣ ಒಂದು ನನ್ನ ಅಭ್ಯಾಸಗಳು ಅಂದರೆ ದಿನನಿತ್ಯದ ಅಭ್ಯಾಸಗಳು ಹಾಗೆ ಅವುಗಳನ್ನು ಮಾಡುತ್ತೇನೆ ಮಾಡುವುದಿಲ್ಲ ಅಂತ ನೆಕ್ಸ್ಟ್ ಕಾಲಮ್ ನೆಕ್ಸ್ಟ್ ಕಾಲಮಲ್ಲಿ ಕಾರಣವನ್ನು ಬರೆಯಿರಿ ಮೊದಲನೇದು ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು ಗುರು ಹಿರಿಯರನ್ನು ಗೌರವಿಸುವುದು ಓಕೆ ಮಾಡುತ್ತೇನೆ ಯಾಕೆ ಅಂತಂದರೆ ನಮಗೆ ಸರಿ ತಪ್ಪುಗಳ ಬಗ್ಗೆ ತಿಳಿಸಿಕೊಡುತ್ತಾರೆ ನೆಕ್ಸ್ಟ್ ನೋಡಿ ಬೇರೆಯವರಿಗೆ ತಿಳಿಯದಂತೆ ಅವರ ವಸ್ತುಗಳನ್ನು ತೆಗೆದುಕೊಳ್ಳುವುದು ಮಾಡುವುದಿಲ್ಲ ಯಾಕೆ ಮಾಡುವುದಿಲ್ಲ ಕಳ್ಳತನ ಮಾಡುವುದು ತಪ್ಪು ಬೇರೆಯವರಿಗೆ ಗೊತ್ತಿಲ್ಲದ ಹಾಗೆ ಅವರ ವಸ್ತುಗಳನ್ನು ಕದಿಯುವುದು ತಪ್ಪು ಆಟದಲ್ಲಿ ಮೋಸ ಮಾಡಿ ಗೆಲ್ಲುವುದು ಮಾಡುವುದಿಲ್ಲ ಯಾಕೆ ಮಾಡುವುದಿಲ್ಲ ಅಂದರೆ ಪ್ರಾಮಾಣಿಕನಾಗಿ ಆಟ ಆಡಬೇಕು ನೆಕ್ಸ್ಟ್ ನೋಡಿ ಸ್ನೇಹಿತರೊಂದಿಗೆ ಜಗಳವಾಡುವುದು ಮಾಡುವುದಿಲ್ಲ ಯಾಕೆ ಮಾಡುವುದಿಲ್ಲ ಅಂದರೆ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಹೊಂದುವುದು ಯಾವಾಗಲೂ ನಾವು ಗೆಳೆಯರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಬೇಕಾಗತ್ತೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳುವುದು ಮಾಡಿದ ತಪ್ಪಿಗೆ ಕ್ಷಮೆ ಕೇಳುವುದು ಮಾಡುತ್ತೇನೆ ನಮ್ಮಿಂದ ತಪ್ಪಾದರೆ ಕ್ಷಮೆ ಕೇಳಬೇಕು ಫಸ್ಟ್ ಆಫ್ ಆಲ್ ತಪ್ಪೇ ಮಾಡಬಾರ್ದು ಸೊ ತಪ್ಪಾದರೆ ಕ್ಷಮೆ ಕೇಳಬೇಕು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮಾಡುತ್ತೇನೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ನಾವು ಕಷ್ಟದಲ್ಲಿವರಿಗೆ ಯಾಕೆ ಸಹಾಯ ಮಾಡ್ತೀವಿ ಅಂದರೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಚಟುವಟಿಕೆ ಆರು ಜೈನ ಹಾಗೂ ಬೌದ್ಧ ಮತಗಳ ನಡುವಿನ ಸಾಮ್ಯತೆ ಹಾಗೂ ವ್ಯತ್ಯಾಸಗಳನ್ನು ಗುರುತಿಸಿ ಬರೆಯಿರಿ ಅನಂತರ ಪ್ರತಿಯೊಂದರ ಬಗ್ಗೆಯೂ ತರಗತಿಯಲ್ಲಿ ಚರ್ಚೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಇಲ್ಲಿ ಜೈನ ಮತ್ತು ಬೌದ್ಧ ಮತಗಳಲ್ಲಿ ಸಾಮ್ಯತೆಗಳನ್ನು ಮತ್ತು ವ್ಯತ್ಯಾಸಗಳನ್ನು ಗುರುತಿಸಬೇಕು ಸೊ ಅವುಗಳ ಬಗ್ಗೆ ಚರ್ಚೆ ಮಾಡಬೇಕು ಮೊದಲನೇದಾಗಿ ಸಾಮ್ಯತೆಗಳು ಅಂದರೆ ಹೋಲಿಕೆಗಳು ಎರಡೂ ಧರ್ಮಗಳು ಕ್ಷತ್ರಿಯರಿಂದ ಸ್ಥಾಪನೆಯಾದ ಧರ್ಮಗಳು ಈ ಧರ್ಮಗಳನ್ನು ಯಾರು ಸ್ಥಾಪನೆ ಮಾಡಿದೆ ಅಂದರೆ ಕ್ಷತ್ರಿಯರು ಸ್ಥಾಪನೆ ಮಾಡ್ತಾರೆ ಇವು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿವೆ ಅಂದರೆ ಕಾಯಕದಲ್ಲಿ ನಂಬಿಕೆಯನ್ನಿಟ್ಟಿದ್ದಾವು ಇವು ಭಾರತದಲ್ಲಿ ಹುಟ್ಟಿದ ಧರ್ಮಗಳು ಇವು ಎರಡೂ ಧರ್ಮಗಳು ಭಾರತದಲ್ಲಿ ಹುಟ್ಟಿದವು ಇವು ಪ್ರಾಣಿ ಬಲೆಯನ್ನು ಖಂಡಿಸಿವೆ ಈ ಎರಡೂ ಧರ್ಮಗಳು ಏನು ಮಾಡಿದವು ಅಂದರೆ ಪ್ರಾಣಿ ಬಲಿಯನ್ನು ಖಂಡಿಸಿದವು ಅಹಿಂಸೆಯನ್ನು ಒತ್ತಿ ಹೇಳಿದವು ಇವರು ಅಹಿಂಸೆಯನ್ನು ಒತ್ತಿ ಹೇಳಿದರು ಇವೆಲ್ಲ ಅಂಶಗಳು ಏನು ತಿಳಿಸ್ತವೆ ಅಂದರೆ ಸಿಮಿಲಾರಿಟಿ ಅಂದರೆ ಜೈನ ಮತ್ತು ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಒಂದು ಹೋಲಿಕೆಯನ್ನು ಇವಾಗ ಏನು ನೋಡೋದಂದರೆ ವ್ಯತ್ಯಾಸ ನೋಡೋಣ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕಿರೋ ವ್ಯತ್ಯಾಸ ಜೈನ ಧರ್ಮ ನೋಡಿ ದೇಹದಂಡನೆಗೆ ಮಹತ್ವ ಕೊಟ್ಟಿದೆ ಬೌದ್ಧ ಧರ್ಮ ಇಂದ್ರಿಯಗಳ ನಿಗ್ರಹಕ್ಕೆ ಮಹತ್ವ ಕೊಟ್ಟಿದೆ ಜೈನ ಧರ್ಮದಲ್ಲಿ ನೋಡಿ ಪವಿತ್ರ ಗ್ರಂಥಗಳು ಜೈನ ಅಂಗಗಳು ಜೈನ ಧರ್ಮದಲ್ಲಿ ಪವಿತ್ರ ಗ್ರಂಥಗಳು ಜೈನ ಅಂಗಗಳು ಬೌದ್ಧ ಧರ್ಮದಲ್ಲಿ ಪವಿತ್ರ ಗ್ರಂಥಗಳು ತ್ರಿಪಿಟಕಗಳು ಪವಿತ್ರ ಗ್ರಂಥಗಳು ತ್ರಿಪಿಟಕಗಳು ಜೈನ ಧರ್ಮ ನೋಡಿ ನಿರ್ವಾಣಕ್ಕೆ ತ್ರಿರತ್ನಗಳಲ್ಲಿ ನಂಬಿಕೆ ಬೌದ್ಧ ಧರ್ಮದಲ್ಲಿ ನಿರ್ವಾಣಕ್ಕೆ ಅಷ್ಟಾಂಗ ಮಾರ್ಗದಲ್ಲಿ ನಂಬಿಕೆ ಜೈನ ಧರ್ಮದಲ್ಲಿ ನೋಡಿ ಸ್ತ್ರೀಯರು ಸಂಸಾರಿಗಳು ಮೋಕ್ಷ ಪಡೆಯಲು ಹರರಲ್ಲ ಅವರು ಅಂದರೆ ಯೋಗ್ಯರಲ್ಲ ಬೌದ್ಧ ಧರ್ಮ ಏನು ಹೇಳ್ತು ಗೊತ್ತಾ ಸ್ತ್ರೀಯರು ಸಂಸಾರಿಗಳು ಮೋಕ್ಷಕ್ಕೆ ಹರರಾಗಿರುತ್ತಾರೆ ಅಂತ ಹೇಳ್ತಾರೆ ಅಂದರೆ ಯೋಗ್ಯರು ಅಂತ ಜೈನ ಧರ್ಮ ನೋಡಿ ಮುಕ್ತಿ ಮರಣದ ನಂತರ ಸಿಗುತ್ತದೆ ಅಂತ ಹೇಳಿದರು ಬೌದ್ಧ ಧರ್ಮದಲ್ಲಿ ಮುಕ್ತಿ ಮರಣದ ಮುನ್ನ ಸಿಗುತ್ತದೆ ಅಂತ ಹೇಳಿದರು ಓಕೆ ನೆಕ್ಸ್ಟ್ ಹೋಗೋಣ ಚಟುವಟಿಕೆ ಏಳು ಕರ್ನಾಟಕದ ಪ್ರಸಿದ್ಧ ಜೈನ ಹಾಗೂ ಬೌದ್ಧ ಮತಗಳು ಐತಿಹಾಸಿಕ ಸ್ಥಳಗಳು ಮತ್ತು ಸ್ಮಾರಕಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳ ಚಿತ್ರಗಳನ್ನು ಸಂಗ್ರಹಿಸಿ ಅವುಗಳ ಬಗ್ಗೆ ತಿಳಿದುಕೊಳ್ಳಿ ಕರ್ನಾಟಕದಲ್ಲಿರುವ ಪ್ರಸಿದ್ಧ ಜೈನ ಮತ್ತು ಬೌದ್ಧಸ್ಥ ಐತಿಹಾಸಿಕ ಸ್ಥಳಗಳನ್ನು ನಾವು ಹಾಗೆ ಸ್ಮಾರಕಗಳನ್ನು ಚಿತ್ರಗಳನ್ನು ಸಂಗ್ರಹಿಸಬೇಕು ಸೊ ಅವುಗಳ ಬಗ್ಗೆ ತಿಳಿದುಕೊಳ್ಬೇಕು ಈ ಕೆಲವೊಂದಿಷ್ಟನ್ನು ನೋಡೋಣ ಇಲ್ಲಿ ಶ್ರವಣ ಬೆಳೆಗೋಳ ಇಲ್ಲಿ ನಾಲ್ಕನೆಯ ರಾಜ್ಯಮಲ್ಲನ ಮಂತ್ರಿ ಅಂದರೆ ಗಂಗವಂಶದ ನಾಲ್ಕನೆಯ ರಾಜಮಲ್ನ ಮಂತ್ರಿ ಏನು ಮಾಡ್ತಾನೆ ಅಂದರೆ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸ್ತಾನೆ ನೀವು ಅದನ್ನು ಚಿತ್ರದಲ್ಲಿ ನೋಡ್ಬೋದು ನೆಕ್ಸ್ಟ್ ಮೂಡಬಿದಿರೆಯ ನೋಡಿ ಜೈನರಿಗೆ ಸಂಬಂಧಿಸಿದ ಸಾವಿರ ಕಂಬಗಳ ಬಸದಿ ಇದೆ ಇಲ್ಲಿ ಸೊ ಅದನ್ನು ಕೂಡ ನೀವು ಚಿತ್ರದಲ್ಲಿ ನೋಡ್ಬೋದು ಮೂಡಬಿದ್ರೆ ಸಾವಿರ ಕಂಬಗಳ ಬಸದಿಯನ್ನು ನೀವು ಚಿತ್ರದಲ್ಲಿ ನೋಡ್ಬೋದು ನೆಕ್ಸ್ಟು ವರೂರ್ ಅಂತ ಬರುತ್ತೆ ಇದು ಹುಬ್ಬಳ್ಳಿ ಸಮೀಪದಲ್ಲಿದೆ ಜೈನರ ಸ್ಥಳ ಇಲ್ಲಿ ನವಗ್ರಹದ ಮೂರ್ತಿಗಳನ್ನು ನಿರ್ಮಿಸಲಾಗಿದೆ ಮುಂಡಗೋಡ ಇದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿರುವ ಸ್ಥಳ ಚೀನಾ ದೇಶವು ಅನ್ನು ವಶಪಡಿಸಿಕೊಂಡಾಗ ಅಲ್ಲಿಯ ಬೌದ್ಧ ಗುರು ದಲಾಯಿಲಾಮ ಭಾರತಕ್ಕೆ ಬರುವುದಾಗಿ ಜವಾಹರ್ಲಾಲ್ ನೆಹರೂರವರಿಗೆ ಕೇಳಿಕೊಂಡಾಗ ಅವರು ಅವಕಾಶ ನೀಡಿದರು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಅವರಿಗೆ ಆಶ್ರಯ ನೀಡಲಾಯಿತು ಅಂದರೆ ಅವರು ಭಾರತಕ್ಕೆ ಬಂದಿಲ್ಲ ಸೊ ಒಂದೇ ಸ್ಥಳದಲ್ಲಿ ಕೊಡಲಿಲ್ಲ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಟ್ಟರು ಹಾಗೆ ಈ ಸ್ಥಳದಲ್ಲಿ ಕೊಟ್ಟರು ಅವರಿಗೆ ಅವಕಾಶ ಕೊಟ್ಟರು ಮುಂಡಗೋಡದಲ್ಲಿ ಹಾಗೆ ಬೈಲುಕುಪ್ಪೆ ಇದು ಕೂಡ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿರುವುದು ಚೀನಾ ದೇಶವು ಟಿಬೇಟನ್ನು ವಶಪಡಿಸಿಕೊಂಡಾಗ ಅಲ್ಲಿಯ ಬೌದ್ಧ ಗುರು ದಲಾಯಿಲಮ್ಮ ಭಾರತಕ್ಕೆ ಬರುವುದಾಗಿ ಜವಾಹರ್ಲಾಲ್ ನೆಹರು ಕೇಳಿಕೊಂಡಾಗ ಅಂದರೆ ಜವಾಹರ್ಲಾಲ್ ನೆಹರು ಅವರು ಆವಾಗ ಭಾರತದ ಪ್ರಧಾನಿಗಳಾಗಿದ್ದರು ಅವರು ಅವಕಾಶ ನೀಡಿದರು ಮೈಸೂರು ಜಿಲ್ಲೆಯ ಬೈಲುಕುಪ್ಪೆಯಲ್ಲಿ ಅವರಿಗೆ ಆಶ್ರಯ ನೀಡಲಾಯಿತು ಅಂದರೆ ಕರ್ನಾಟಕದ ಎರಡು ಸ್ಥಳಗಳಲ್ಲಿ ಇವರಿಗೆ ಆಶ್ರಯ ಕೊಟ್ಟಿದ್ದಾರೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಹಾಗೆ ಮೈಸೂರು ಜಿಲ್ಲೆಯ ಬೈಲುಕುಪ್ಪೆ